ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಆದರದ ಸ್ವಾಗತ. ಗುರು ಶಿಷ್ಯರು ನೇರವಾಗಿ ಮುಖಾಮುಖಿಯಾಗಿ ಮುಕ್ತ ವಾತಾವರಣದಲ್ಲಿ ಮಾತನಾಡಲು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಕೊರೋನಾ ಹಾವಳಿಯಿಂದ ಸಾಧ್ಯವಾಗುತ್ತಿಲ್ಲ. ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಪಾಠ ಪ್ರವಚನಗಳ ಅರಿವು ಮೂಡಿಸುವುದತ್ತ ನಮ್ಮೆಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಎರಡು ಕೈ ಸೇರಿದರೆ ಚಪ್ಪಾಳೆ ಎನ್ನುವರು ಹಾಗೆಯೇ ನೀವುಗಳು ನಾವು ತಿಳಿ ಹೇಳಿಪಡಿಸಿದ ಪಾಠ ಪ್ರವಚನಗಳ ಕಡೆ ಗಮನ ಹರಿಸುವುದು ಮತ್ತು ಸಮಸ್ಯೆಗಳಿದ್ದರೆ ಫೋನ್ ಕಾಲ್ ಮಾಡುವುದರ ಮುಖಾಂತರ ಬಗೆಹರಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈಗ ನಾನು ತೆಗೆದುಕೊಂಡಿರುವಂತಹ ವಿಷಯ ಪ್ರಥಮ PUC ಐಚ್ಛಿಕ ಕನ್ನಡ ಅಥವಾ ಆಪ್ಷನಲ್ ಕನ್ನಡ ಎಂಬುದಾಗಿ ಕರೀತೇವಲ್ಲ, ಅದರ ಪುಸ್ತಕದ ಹೆಸರು ಸಾಹಿತ್ಯ ಸ್ಪಂದನ ಎಂಬತಕ್ಕಂಥದ್ದು. ಇದರಲ್ಲಿ ಮೊದಲನೆಯ ಪಾಠ ವಚನಗಳು ಎಂಬುದಾಗಿ ಇಟ್ಟಿದ್ದಾರೆ. ತದನಂತರ ಕೀರ್ತನೆಗಳು, ತದನಂತರ ಜನಪದ ಹಾಗೂ ತತ್ವಪದ, ತದನಂತರ ಹೊಸಗನ್ನಡ ಕಾವ್ಯ, ತದನಂತರ ಗದ್ಯ, ನಂತರ ಕನ್ನಡ ಭಾಷೆ ಸಾಹಿತ್ಯದ ಅರ್ಥ ವಿವರಣೆ ಸ್ವರೂಪ ವ್ಯಾಪ್ತಿ ಪ್ರಯೋಜನ, ಇವುಗಳಿಂದ ಆವೃತವಾಗಿರ್ತಕ್ಕಂತಹ ನಿಮ್ಮ ಪುಸ್ತಕ ಸಾಹಿತ್ಯ ಸ್ಪಂದನ ಎಂಬತಕ್ಕಂಥದ್ದು. ಈಗ ನಾನು ಮೊದಲನೇದಾಗಿ ವಚನಗಳ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವಚನ ಸಾಹಿತ್ಯ ಎಲ್ಲಿ ಹುಟ್ಟಿತು ಅಥವಾ ಅದರ ಬಗ್ಗೆ ಸ್ವಲ್ಪವಾಗಿ ಹೇಳಲಿಕ್ಕೆ ಹೊರಟಿದ್ದೇನೆ. ಕನ್ನಡ ಸಾಹಿತ್ಯದ 12ನೇ ಶತಮಾನವನ್ನು ವಚನ ಸಾಹಿತ್ಯ ಸಮೃದ್ಧವಾಗಿರ್ತಕ್ಕಂತಹ ಕಾಲ ಎಂಬುದಾಗಿ ಕರೀತಾರೆ. ಸಂಸ್ಕೃತದ ಹಿರಿಮೆ ಸಡಿಲಾಗಿ ಕನ್ನಡದ ಹೆಚ್ಚಳ ಬೆಳೆದದ್ದು ಈ ವಚನ ಸಾಹಿತ್ಯದಿಂದಲೇ. ಪದ್ಯದ ವ್ಯಾಮೋಹ ಸರಿದು ಗದ್ಯಕ್ಕೆ ಪುರಸ್ಕಾರ ದೊರೆತಿದ್ದು ವಚನ ಸಾಹಿತ್ಯದಿಂದಲೇ. ಬಹುಕಾಲದಿಂದಲೂ ಪಂಡಿತರ ತುತ್ತಾಗಿದ್ದ, ವಿಶಿಷ್ಟ ವರ್ಗದವರ ಸೊತ್ತಾಗಿದ್ದ, ರಾಜಲಕ್ಷ್ಮಿಯ ತೊತ್ತಾಗಿದ್ದ ಸರಸ್ವತಿಯ ಸಂಸ್ಕೃತ ಭಂಡಾರವನ್ನು ಕಡೆಗಣಿಸಿ ತಮ್ಮ ಅನುಭವ ಕಮ್ಮಟದಲ್ಲಿಯೇ ಅಚ್ಚೊತ್ತಿದ್ದ ವಚನ ಆಣೆಗಳನ್ನು ನಾಣ್ಯಗಳನ್ನು ಜನಸಾಮಾನ್ಯರಿಗೆಲ್ಲ ಸಲ್ಲುವಂತೆ ಹರಡಿದಂಥವರು ವಚನಕಾರರು. ದೇವವಾಣಿಯು ಜನವಾಣಿಯಾಗುವುದು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿದ ಪವಾಡ ವಚನಕಾರರದ್ದು. ಒಟ್ಟಿನಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಸರಳವೂ ಸುಲಲಿತವೂ ಆದ ರೀತಿಯಲ್ಲಿ ಅಭಿವ್ಯಕ್ತಿಗೊಂಡ ಪ್ರಕಾರ ವಚನ ಸಾಹಿತ್ಯ. ಹಳೆಗನ್ನಡದ ಕ್ಲಿಷ್ಟತೆ ಸಂಕೀರ್ಣತೆಗಳಿಂದ ಮುಕ್ತವಾದಂತಹ ಭಾಷೆ. ಕ್ಲಿಷ್ಟವಾದ ಚಂಪು ಛಂದಸ್ಸಿನಿಂದ ಸರಳ ರೂಪವಾದ ಸಾಹಿತ್ಯ ವಚನ ಸಾಹಿತ್ಯ. ಜನಪದ ಸಾಹಿತ್ಯ ಸೃಷ್ಟಿಯ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಬಸವಣ್ಣನವರನ್ನು ಗುರುತಿಸುವುದರಿಂದ ಈ ಯುಗವನ್ನು ಬಸವಯುಗ ಎಂಬುದಾಗಿಯೂ ಕರೆಯುತ್ತಾರೆ. ಈ ಶತಮಾನದ ಪ್ರಮುಖ ಕವಿಗಳು ಅಲ್ಲಮಪ್ರಭು, ದೇವರ ದಾಸಿಮಯ್ಯ, ಮಾದಾರ ಚೆನ್ನಯ್ಯ, ದೇವರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಹೀಗೆ ಹೆಸರು ಉದ್ದಕ್ಕೆ ಹೋಗ್ತಾ ಇರ್ತದೆ. ಬಹುಶಃ ವಚನಕಾರರ ಹೆಸರುಗಳೆಲ್ಲವನ್ನು ನಿಮಗೆ ತಿಳಿದಿದೆ ಎಂಬುದಾಗಿ ಅಂದುಕೊಂಡಿದ್ದೇನೆ. ಸಮಾಜದ ಹಲವು ವರ್ಗಗಳಿಂದ ಬಂದಂಥವರು, ಅಂದರೆ ಈ ವಚನಕಾರರಾಗಿ ಇರ್ತಕ್ಕಂಥವರು ಅನಕ್ಷರಸ್ಥರು, ಸ್ತ್ರೀಯರು ಸೇರಿದಂತೆ ವಚನ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಈ ಕಾಲದ ಮತ್ತೊಂದು ಪ್ರಮುಖ ಅಂಶವೇನಿದೆ ಅಂದರೆ ಸ್ತ್ರೀಯರು ವಚನ ಸಾಹಿತ್ಯ ಚಳುವಳಿಗೆ ಧುಮುಕಿದಂತಹ ಕಾಲ ಇದಾದ್ದರಿಂದ ಇದು ಪ್ರಮುಖ ಅಂಶವೆನಿಸಿದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿಯೂ ವಚನ ಸಮೃದ್ಧ ಬೆಳೆಯನ್ನು ಕಾಣಬಲ್ಲವು. ವಿಚಾರ ವೈವಿಧ್ಯ, ವಿಶಿಷ್ಟ ಸರಳ ಶೈಲಿಯ ರಚನಾಕ್ರಮ, ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸುವ ವಚನ ಸಾಹಿತ್ಯವು ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು. ಇನ್ನು ನಿಮಗೆ ಇಟ್ಟಿರ್ತಕ್ಕಂತಹ ವಚನ, ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಮೊದಲನೆಯ ವಚನ, ಆಚಾರವೇ ಕುಲ ಅನಾಚಾರವೇ ಹೊಲೆ ಎಂಬತಕ್ಕಂಥದ್ದು. ಇದನ್ನು ಬರೆದಿರ್ತಕ್ಕಂಥವರು ಮಾದಾರ ಚೆನ್ನಯ್ಯನವರು. ನಿಚ್ಚಂ ಪೊಸತು ಎಂಬ ಮಾತು ಕಾವ್ಯಕ್ಕಷ್ಟೇ ಮಾತ್ರವಲ್ಲದೆ ಭಾಷೆಗೂ ಅನ್ವಯಿಸುತ್ತದೆ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸವಿದ್ದರೂ ಅದು ಇಂದಿಗೂ ಹೊಸತನವನ್ನು ಮೈಗೂಡಿಸಿಕೊಳ್ಳುತ್ತಲೇ ಇದೆ.
ಪ್ರಥಮ ವರ್ಷದ ಕನ್ನಡ ಐಚ್ಛಿಕ ಪಠ್ಯಪುಸ್ತಕವು ಭಿನ್ನ ಭಿನ್ನ ಪ್ರದೇಶದ ಪ್ರಾದೇಶಿಕ ವೈಶಿಷ್ಟ್ಯಗಳನ್ನು ಗಮನಿಸಿ ತತ್ಸಂಬಂಧಿ ಕಥೆ, ಕವಿತೆ, ಲಲಿತ ಪ್ರಬಂಧ, ವ್ಯಕ್ತಿಚಿತ್ರ, ಆತ್ಮಚರಿತ್ರೆ, ಪ್ರವಾಸ ಕಥನ ಇತ್ಯಾದಿಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಅರಿವನ್ನು ಉಂಟು ಮಾಡುವ ಆಶಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಮಾದಾರ ಚೆನ್ನಯ್ಯನ ವಚನ. ಬಸವಣ್ಣನವರ ಹಿರಿಯ ಸಮಕಾಲೀನರಾದಂಥವರು ಮಾದಾರ ಚೆನ್ನಯ್ಯನವರು. ಶಿವಾನುಭವಿಯಾಗಿರ್ತಕ್ಕಂಥವರು, ಮೂಲತಃ ಚೋಳ ದೇಶದವರು. ಇವರ ಅಂಕಿತ ನಾಮ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜ ಆತ್ಮರಾಮರಾಮನ ನಿಜಾತ್ಮ ರಾಮರಾಮನ. ಚೆನ್ನಯ್ಯನ ಬಗ್ಗೆ ಹರಿಹರ ರಗಳೆವೊಂದನ್ನೇ ರಚನೆಯನ್ನು ಮಾಡಿದ್ದಾನೆ. ಚೆನ್ನಯ್ಯನ ಗುಪ್ತ ಭಕ್ತಿಯ ಮಹೇಶ್ವರರಾಗಿದ್ದಂಥವರು. ಸಾಹಿತ್ಯ ಶಿವನಿಗೆ ಅಂಬಲಿಯನ್ನು ಸ್ವತಃ ಶಿವನಿಗೆ ಅಂಬಲಿಯನ್ನು ಕುಡಿಸಿದಂಥವ. ವೃತ್ತಿ ಕರಿಕಾಲ ಚೋಳನಲ್ಲಿ ಕುದುರೆಗಳಿಗೆ ಹುಲ್ಲನ್ನು ತಂದು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ತದನಂತರ ಕಲ್ಯಾಣದಲ್ಲಿ ಪಾದರಕ್ಷೆ ಹೊಲಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಶಿವನೊಲುಮೆ ಪಡೆಯಲು ವ್ಯಕ್ತಿ, ಜಾತಿ, ಅಂತಸ್ತು ಮುಖ್ಯವಲ್ಲ ಎಂಬತಕ್ಕಂಥದ್ದು ಇವನ ಮಹತ್ವದ ವಿಚಾರ. ವಚನವನ್ನು ಓದ್ತೇನೆ ನೋಡಿ. ಕಾಯದ ಸುಳುಹುಳ್ಳನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವನ ಸಂಚಾರವುಳ್ಳನಕ್ಕ ಜ್ಞಾನವರಿಯಬೇಕೆಂಬರು. ಜ್ಞಾನ ಧ್ಯಾನಿಸಿ ಕಾಪಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ, ಜೀವನ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಧ್ಯಾನದಿಂದ ಮುಕ್ತಿಯೋ. ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ, ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮರಾಮನ. ಶರೀರ ಚೆನ್ನಾಗಿ ಹೊಂದಿರುವಂಥವರು, ಕೆಲಸ ಕಾರ್ಯದಲ್ಲಿ ತೊಡಗಿರುವಂಥವರು, ಜೀವನದುದ್ದಕ್ಕೂ ಪ್ರಯಾಣಕ್ಕಾಗಿ ಸಂಚಾರ ಮಾಡುವವರು, ಜ್ಞಾನವನ್ನು ಅರಿಯಲು ಹಂಬಲಿಸುವರು. ಜ್ಞಾನವೆನ್ನುವುದು ಧ್ಯಾನದಿಂದ ಸಿಗುವಲ್ಲಿ, ಕಾಬಲ್ಲಿ ಅಂದರೆ ಕಾಣುವಲ್ಲಿ ಸಿಗುವಲ್ಲಿ, ಕೆಲಸ ಕಾರ್ಯಗಳಿಂದ ಮುಕ್ತಿಯಾಗುವುದು, ಕೆಲಸ ಕಾರ್ಯಗಳಿಂದ ಮುಕ್ತಿ ದೊರೀತದ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೀವನವೆಂಬ ಜ್ಞಾನದಿಂದ ಮುಕ್ತಿ ದೊರೆಯುವುದು, ಜ್ಞಾನವೆಂಬ ತಪಸ್ಸಿನ ಧ್ಯಾನದಿಂದ ಮುಕ್ತಿ ದೊರೆಯಬಹುದು. ಧ್ಯಾನವನ್ನು ಮಾಡುವುದರಿಂದ ಕಾಲದ ಸುಳಿವು ಸಿಕ್ಕರೆ ನಮಗೆ ಒಂದು ಸಾರಿ ತೋರಿಸಿರಿ ಎಂದು ವಚನಕಾರ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂದು ನಿಜಾತ್ಮ ರಾಮರಾಮನೆಂದು ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ತಮ್ಮ ಕುಲ ಕಸುಬುಗಳಾದಂತಹ, ಕಸುಬಿನ ಸಂಕೇತಗಳಾದಂತಹ ಕೈ, ಕೈಯುಳಿ, ಗತ್ತಿ ಇತ್ಯಾದಿಗಳಿಗೆ ಅಡಿಯಾಳಾಗದೆ ಬಾಳಬೇಕೆಂಬುದೇ ಚೆನ್ನಯ್ಯನವರ ಆಶಯ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆಯ ದಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರ ದ್ವಾರಂಗಳಲ್ಲಿ ಹೊಲಬ ನರಿಯದೆ ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜ ಆತ್ಮ ರಾಮರಾಮನ. ನಡೆ ಅಂದರೆ ನಡವಳಿಕೆ, ನುಡಿ ಅಂತ ಹೇಳಿದರೆ ಮಾತು ಅಂತಕ್ಕಂತಹ ಅರ್ಥ, ಅಧಮ ಅಂದರೆ ಕೆಟ್ಟದಾದಂತಹ ದಾರಿ, ಸೂತಕ ಅಂತ ಹೇಳಿದರೆ ಮೈಲಿಗೆ, ಹೊಲೆ ಅಂತಕ್ಕಂಥದ್ದು ಕೀಳು ಅಥವಾ ಮೈಲಿಗೆ ಅಂತಕ್ಕಂತಹ ಅರ್ಥದಲ್ಲೇ ಹೇಳ್ತಾರೆ. ಕಳವು ಕಳ್ಳತನ, ಪಾರದ್ವಾರ ಅಂತ ಹೇಳಿದರೆ ವ್ಯಭಿಚಾರವನ್ನು ಮಾಡ್ತಕ್ಕಂಥದ್ದು, ಹೊಲವು ಅಂತ ಹೇಳಿದರೆ ದಾರಿ. ಇಲ್ಲಿ ಏನು ಹೇಳ್ತಾರೆ, ನಮ್ಮ ನಡೆ ನುಡಿ ಉತ್ತಮವಾಗಿದ್ದಲ್ಲಿ ಕುಲದಲ್ಲಿ ಮೇಲು ಕೀಳು ಎಂಬ ಮೈಲಿಗೆ ಕಂಡುಬರದೆ ಕುಲದಲ್ಲೇ ಶ್ರೇಷ್ಠನೆನಿಸುವವನು. ಆದರೆ ಬಣ್ಣದ ಮಾತುಗಳನ್ನಾಡಿ ನಮ್ಮ ನಡತೆಯಲ್ಲಿ ಕೆಟ್ಟ ಪ್ರವೃತ್ತಿ ಇದ್ದರೆ ಅಂಥದ್ದು ಕೀಳು ವ್ಯಕ್ತಿತ್ವವನ್ನು ಮತ್ತು ಕೀಳು ಕುಲವನ್ನು ಬಿಂಬಿಸುವುದು.
ಕಳ್ಳತನ ವ್ಯಭಿಚಾರಗಳಲ್ಲಿ ತೊಡಗಿ ಅದರಲ್ಲಿಯೇ ದಾರಿ ಮಾಡಿಕೊಂಡು ಕೆಟ್ಟು ನಡೆಯುತ್ತಿರುವವರನ್ನು ಮತ್ತೆ ಯಾರಾದರೂ ಕುಲಜರೆಂದು ಹೇಳಿರುವುದುಂಟೆ ಎಂಬುದಾಗಿ ಪ್ರಶ್ನಿಸ್ತಾನೆ ಮಾದಾರ ಚೆನ್ನಯ್ಯ. ಅವನ ದೃಷ್ಟಿಯಲ್ಲಿ ಒಳ್ಳೆಯ ಆಚಾರ ವಿಚಾರವೇ ಉನ್ನತ ಕುಲ, ಅನಾಚಾರ ಕೆಟ್ಟ ನಡವಳಿಕೆಯೇ ಹೀನ ಕುಲ. ಆದ ಕಾರಣ ಇವೆರಡನ್ನು ನಾವು ಚೆನ್ನಾಗಿ ಅರ್ಥಕೊಂಡಿರಬೇಕು, ತಿಳಿದುಕೊಂಡಿರಬೇಕು. ಇದನ್ನು ಬಿಟ್ಟು ಶ್ರೇಷ್ಠ ಜಾತಿ ಕೀಳು ಜಾತಿ ಎಂಬುದು ಇಲ್ಲವೇ ಇಲ್ಲ ಎನ್ನುತ್ತಾ ವಚನಕಾರ ಕೈಯೊಳಗತ್ತಿ ಅಡಿಗುಂಟಕ್ಕಡಿಯಾಗಬೇಡ, ಅದನ್ನು ಚೆನ್ನಾಗಿ ಅರಿತಿರಬೇಕೆಂದು ತಮ್ಮ ಆರಾಧ್ಯ ದೈವ ನಿಜ ಆತ್ಮರಾಮರಾಮರಲ್ಲಿ ಹೇಳಿಕೊಳ್ತಾ ಇದೆ. ವೇದಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವನಾರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗಾಗಿ, ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ. ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ, ಈ ಉಭಯವನರಿದು ಮರೆಯಲಿಲ್ಲ. ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ, ಹರಿ ನಿಜಾತ್ಮ ರಾಮ ರಾಮನ. ಇಲ್ಲಿ ಹಾರುವ ಅಂತ ಹೇಳಿದರೆ ಬ್ರಾಹ್ಮಣ, ವೀರ ಅಂತ ಹೇಳಿದರೆ ಶೌರ್ಯ, ವೀರ ಧೀರ, ವಿತರಣ ಅಂತ ಹೇಳಿದರೆ ಪ್ರದರ್ಶನವನ್ನು ಮಾಡ್ತಕ್ಕಂಥವನು, ಗೋತ್ರ ಅಂತ ಹೇಳಿದರೆ ವಂಶ, ಹೊಲೆ ಅಂತ ಹೇಳಿದರೆ ಮೈಲಿಗೆ ಅಂತಕ್ಕಂತಹ ಅರ್ಥದಲ್ಲಿ, ಅಥವಾ ಹೀನ ಕುಲ ಅಂತಕ್ಕಂತಹ ಅರ್ಥದಲ್ಲಿ, ಸರ್ವ ಎಲ್ಲ, ಜೀವ ಅಂತ ಹೇಳಿದರೆ ಪ್ರಾಣವನ್ನು, ಹತ ಅಂತ ಹೇಳಿದರೆ ತೆಗಿತಕ್ಕಂಥವನು, ಕೊಲ್ತಕ್ಕಂಥವನು, ನಾಶವನ್ನು ಮಾಡ್ತಕ್ಕಂಥವನು, ಕರ್ಮ ಅಂತ ಹೇಳಿದರೆ ಕೆಲಸ, ಉಭಯ ಅಂದರೆ ಎರಡು, ಅರಿ ಅಂತ ಹೇಳ್ತಾನೆ ಇಲ್ಲಿ. ಒಂದು ಅರಿ ಅಂತ ಹೇಳಿದರೆ ಅರಿವು ಅಂತಕ್ಕಂತಹ ಅರ್ಥದಲ್ಲಿ, ಮತ್ತೊಂದು ಅರಿ ಅಂತ ಹೇಳಿದರೆ ಶತ್ರು ಅಂತಕ್ಕಂಥದ್ದು, ಮತ್ತೊಂದು ಅರಿ ಅಂತ ಹೇಳಿದರೆ ಕತ್ತರಿಸು ಎಂಬತಕ್ಕಂತಹ ಅರ್ಥದಲ್ಲಿ ಹೇಳ್ತವೆ. ಹಾಗೆ ಬ್ರಹ್ಮ ಅಂತಕ್ಕಂತಹದ್ದು ಬೊಮ್ಮ ಎಂಬತಕ್ಕಂತಹ ತತ್ಸಮ ತದ್ಭವ ಶಬ್ದಗಳು. ಈಗ ಚೆನ್ನೈನವರು ಹೇಳುವ ಹಾಗೆಯೇ ಇಲ್ಲಿ ಹೇಳ್ತಾರೆ. ಏನನ್ನು ಹೇಳ್ತಾ ಇದ್ದಾರೆ? ವೇದಶಾಸ್ತ್ರಗಳನ್ನು ಅರಿತುಕೊಂಡಂಥವನನ್ನು ಬ್ರಾಹ್ಮಣನ ಅಂತ ಕರೀತಾರೆ, ವೀರತನವನ್ನು ಪ್ರದರ್ಶಿಸುವಂಥವನನ್ನು ಕ್ಷತ್ರಿಯನೆಂಬುದಾಗಿ, ಎಲ್ಲರನ್ನ ಅರಿತು ನೋಡುವವನು ವೈಶ್ಯನೆನಿಸಿ ವ್ಯಾಪಾರವನ್ನು ಕೈಗೊಳ್ತಾ ಇದ್ದಾನೆ, ಅದರಂತೆ ವ್ಯವಸಾಯ ಮಾಡುವವನು ಶೂದ್ರನಾಗುವನು, ಜಾತಿ ಗೋತ್ರದಲ್ಲಿ ನೀಚ ಮತ್ತು ಶ್ರೇಷ್ಠ ಕುಲವೆಂಬ ಎರಡು ಕುಲವಲ್ಲದೆ ಹೊಲೆ ಇತ್ಯಾದಿ 18 ಜಾತಿಗಳಿಲ್ಲ, ಕುಲಗಳಿಲ್ಲ ಎಂಬುದಾಗಿ ಹೇಳ್ತಾನೆ. ಸರ್ವಜ್ಞಾನವನ್ನು ಅರಿತಂಥವನೇ ಬ್ರಾಹ್ಮಣ, ಅಂದರೆ ಬ್ರಹ್ಮತ್ವವನ್ನೇ ಅರಿತುಕೊಂಡಂಥವನೇ ಬ್ರಾಹ್ಮಣ, ಅದರಂತೆ ಸರ್ವಸ್ವ ಜೀವನದುದ್ದಕ್ಕೂ ಕೀಳು ಕಾರ್ಯದಲ್ಲಿ ತೊಡಗುವಂಥವರನ್ನು ಸಮಗಾರ ಅಥವಾ ಹೀನ ಕುಲ ಎಂಬುದಾಗಿ ಅಥವಾ ಕುಲೀನ ಎಂಬುದಾಗಿ ಕರೀತಾರೆ. ಈ ಎರಡನ್ನು ಅರಿತು ಮರೆಯದಂತೆ ಇರಬೇಕು ಎಂಬುದಾಗಿ ತಮ್ಮ ಇಷ್ಟ ದೇವವಾದಂತಹ ಕೈಯೊಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ, ಹರಿ ನಿಜಾತ್ಮ ರಾಮರಾಮನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಚೆನ್ನೈನವರು ಹೇಳ್ತಕ್ಕಂಥದ್ದಿಷ್ಟೇ, ಶಿವನ ಒಲುಮೆಗೆ ವೃತ್ತಿ ಜಾತಿ ಅಂತಸ್ತು ಮುಖ್ಯವಲ್ಲ, ಭಕ್ತಿ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣವೇ ಮಾದಾರ ಚೆನ್ನೈನವರು ತನ್ನ ವಚನದಲ್ಲಿ ಕೈಯೊಳಿ ಗತ್ತಿ ಅಡಿಗುಂಟ ಕಡಿಯಾಗಬೇಡ, ಹರಿ ನಿಜಾತ್ಮ ರಾಮರಾಮನ ಎಂಬತಕ್ಕಂತಹ ಅಂಕಿತ ನಾಮದಲ್ಲಿ ಈ ವಚನಗಳಲ್ಲಿ ಇರ್ತಕ್ಕಂತಹ ತನ್ನ ಕುಲ ವೃತ್ತಿ ಪರಿಭಾಷೆಯನ್ನು ನಿಜಾತ್ಮ ರಾಮರಾಮನ ಎಂಬುದಾಗಿ, ಅಂದರೆ ಆತ್ಮವೆಂಬ ಉದ್ಯಾನವನದಲ್ಲಿ ರಮಿಸುವವನು ಎನ್ನುವ ಚೆನ್ನಯ್ಯನು ಕುಲ ಜಾತಿ ಚರ್ಚೆಯನ್ನು ಕೇಂದ್ರವಾಗಿಸಿಕೊಂಡು ತನ್ನ ವಚನಗಳಲ್ಲಿ ಹೇಳ್ತಾ ಹೋಗ್ತಾನೆ. ಆವ ಕುಲವಾದರೂ ಅರಿದಲ್ಲಿಯೇ ತತ್ವಾನುಭಾವಿ, ಮರದಲ್ಲಿಯೇ ಮಲಮಾಯಾ ಸಂಬಂಧಿ ಎನ್ನುವಂತಹ ಮಾತುಗಳು ಚೆನ್ನಯ್ಯನನ್ನು ಎತ್ತರದ ವ್ಯಕ್ತಿತ್ವಕ್ಕೆ ಬರೆದಂತಹ ವ್ಯಾಖ್ಯೆಗಳಂತಿವೆ.